ಆಧುನಿಕ ಸಮಾಜಕ್ಕೆ ಹೊಂದಿಕೊಂಡ ಜನರು ತಾವಾಯಿತು ತಮ್ಮ ಕೆಲಸವಾಯಿತು ಎಂದುಕೊಂಡು ಮಾನವೀಯತೆಯನ್ನೇ ಮರೆಯುತ್ತಿದ್ದಾರೆ ಎಂಬಂತೆ ಕಂಡುಬಂದರೂ ಸಹ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಹುಬ್ಬಳ್ಳಿಯಲ್ಲಿ ನಡೆದ ಈ ಘಟನೆ. ಅದು ನಗರದ ಪ್ರತಿಷ್ಠಿತ ಮಾರುಕಟ್ಟೆ ಪ್ರದೇಶ. ಪ್ರತಿದಿನ ಸಾವಿರಾರು ವಾಹನಗಳು ಅಲ್ಲಿ ಸಂಚಾರ ಮಾಡುತ್ತವೆ. ಆದರೆ ಕೆಲ ದಿನಗಳ ಹಿಂದೆ ಅಲ್ಲೊಂದು ಅವಘಡ ನಡೆದು ಹೋಗಿತ್ತು. ಮುದ್ದಾದ ಮಗುವಿಗೆ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಮಗು ಸಾವು ಬದುಕಿನ ನಡುವೆ ಹೋರಾಟ ನಡೆಸುವ ಸ್ಥಿತಿಗೆ ಬಂದಿತ್ತು. ಆದರೆ ತಕ್ಷಣ ಆ ಮಗುವಿಗೆ ದೇವರಂತೆ ಬಂದವರು ಶಾ ಬಜಾರ್ನ ವ್ಯಾಪಾರಸ್ಥರು. ಹೌದು, ಕೆಲ ದಿನಗಳ ಹಿಂದೆ ಶಾ ಬಜಾರ್ ಎದುರುಗಡೆ ಅಪರಿಚಿತ ವಾಹನವೊಂದು ಮಗುವಿಗೆ ಡಿಕ್ಕಿ ಹೊಡೆದ ಪರಿಣಾಮ ಮಗು ಗಂಭೀರವಾಗಿ ಗಾಯಗೊಂಡಿತ್ತು. ಅಲ್ಲಿ ಆ ಮಗುವಿನ ತಾಯಿ ಸಹ ಇದ್ದಳು. ಆದರೆ ಅವರಿಗೆ ಆಸರೆಯಾದವರು ಶಾ ಬಜಾರ್ ವ್ಯಾಪಾರಸ್ಥರು. ಮೊದಲೇ ಕೊರೋನಾದಿಂದ ವ್ಯಾಪಾರಿಗಳು ಸಂಕಷ್ಟದಲ್ಲಿದ್ದಾರೆ. ಈ ನಡುವೆಯೂ ಶಾ ಬಜಾರ್ ಸಮಿತಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡು ಅದನ್ನು ಆಡಳಿತವೂ ಮೆಚ್ಚಿದೆ. ಇಡೀ ಶಾ ಬಜಾರ್ ವ್ಯಾಪಾರಸ್ಥರು ಮೊದಲು 20,000 ರೂಪಾಯಿ ದೇಣಿಗೆ ಸಂಗ್ರಹಿಸಿ ಆಸ್ಪತ್ರೆಯ ಖರ್ಚು ವೆಚ್ಚದ ಜೊತೆಗೆ ಹಣಕಾಸು ಸಹಾಯ ಮಾಡಿದ್ದಾರೆ. ಬಾಲಾಜಿ ಆಸ್ಪತ್ರೆಗೆ 1.5 ಲಕ್ಷ ರೂಪಾಯಿ ಖರ್ಚು ಭರಿಸಿ ನಂತರ ಡಿಸೆಂಬರ್ 14 ಆಸ್ಪತ್ರೆಯಿಂದ ಮಗುವನ್ನು ಬಿಡುಗಡೆ ಮಾಡಲಾಯಿತು. ಅಷ್ಟೇ ಅಲ್ಲ, ಡಿಸ್ಚಾರ್ಜ್ ಮಾಡಿದ ನಂತರವೂ ಮಗುವಿನ ಹೆತ್ತವರಿಗೆ ಸುಮಾರು 16,000 ರೂಪಾಯಿಯನ್ನು ಶಾ ಬಜಾರ್ ಸಮಿತಿಯ ಸದಸ್ಯರು ಸಹಾಯ ಮಾಡಿದ್ದಾರೆ.